ಹಾಯ್ ಫ್ರೆಂಡ್ಸ್, ಯಾರಿಗೆಲ್ಲ ಪೈನಾಪಲ್ ಇಷ್ಟನೋ ಅವರೆಲ್ಲರೂ ಮಿಸ್ ಮಾಡ್ದೇನೆ ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲಿಗೆ ನಾನಿಲ್ಲಿ ಒಂದು ಪೈನಾಪಲ್ ಹಣ್ಣನ್ನು ತಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಈ ಪೈನಾಪಲ್ ಹಣ್ಣು ಕಾಯಿದ್ದಾಗಲೇ ನಾನು ತಗೊಂಡಿದ್ದೆ. ಸೊ 8 ದಿನ ಹಾಗೆ ಹೊರಗಡೆ ಇಟ್ಟರೆ ಸಾಕು, ಇದು ತಾನಾಗಿ ಹಣ್ಣಾಗುತ್ತೆ. ಸೊ ಈಗ ನೋಡ್ತಾ ಇರ್ಬೋದು, ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಪೈನಾಪಲ್ ಹಣ್ಣನ್ನು ನಾನು ತಗೊಂಡಿದ್ದೀನಿ. ಸೊ ಇದನ್ನು ತುದಿ ಏನಿರುತ್ತಲ್ಲ, ಹಿಂದೆ ಮುಂದೆ ಎರಡು ಕಡೆಗೆ ಕಟಿಂಗನ್ನು ಮಾಡ್ಕೋಬೇಕು. ಈ ರೀತಿ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ದಪ್ಪ ಬೇಕಲ್ಲ ಅಷ್ಟು ದಪ್ಪವಾಗಿ ನೀವು ಇದನ್ನು ಮತ್ತೆ ಕಟಿಂಗನ್ನು ಮಾಡ್ಕೋಬೇಕು. ಏನಪ್ಪ ಸಿಪ್ಪೆ ತೆಗಿತಾ ಇಲ್ಲ ಅಂತ ಅನ್ಕೋಬೋದು. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಫ್ರೆಂಡ್ಸ್. ಈ ರೀತಿ ನಾನು ಎಲ್ಲವನ್ನ ಪೀಸ್ ಮಾಡಿಬಿಟ್ಟು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಇಲ್ಲಿ ಒಂದು ಮನೆ ಮೇಲೆ ಒಂದು ಪೀಸ್ ಮಾತ್ರ ಇಲ್ಲಿ ತಗೊಂಡಿದ್ದೀನಿ. ಈಗ ಸಿಪ್ಪೆ ಏನೆಲ್ಲ ನಾವು ಯಾವ ರೀತಿ ಕಟಿಂಗನ್ನು ಮಾಡಬೇಕಂದ್ರೆ, ಸೊ ಒಂದು ಚೂಪಾಗಿರುವಂಥ ಟೀ ಕುಡಿ ಕಪ್ಪು ಅಥವಾ ಸಾಂಬಾರ್ ಕಪ್ ಇರುತ್ತಲ್ಲ ಅದರಲ್ಲಿಂದ ನೀವು ಕಟಿಂಗನ್ನು ಮಾಡ್ಕೋಬೋದು. ನಾನಿಲ್ಲಿ ಬರಣೆ ಇರುತ್ತಲ್ಲ, ಬರಣೆಯದ ಮೇಲಿರುವಂಥ ಮುಚ್ಚಳವನ್ನು ತಗೊಂಡಿದ್ದೀನಿ. ಸೊ ಈ ಮುಚ್ಚಳದಿಂದ ನಾನಿಲ್ಲಿ ಕಟಿಂಗನ್ನು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೌಂಡಾಗಿ, ಹಾಗೆ ಕೇವಲ ಸಿಪ್ಪೆ ಮಾತ್ರ ಇದು ಹೊರಗಡೆ ಬರಬೇಕು ಆ ರೀತಿಯಾಗಿ ನೀವು ಕಟಿಂಗನ್ನು ಮಾಡ್ಬೋದು. ತುಂಬ ಈಸಿಯಾಗಿ ಕಟಿಂಗ್ ಆಗುತ್ತೆ ಫ್ರೆಂಡ್ಸ್. ಇದು ನೀವು ಹಣ್ಣಿರುತ್ತಾನೆ, ಹಣ್ಣಿನ ಜೊತೆನೇ ನೀವು ಸಿಪ್ಪೆಯನ್ನು ತೆಗಿತಾ ಇದ್ದರೆ ಸೊ ಅರ್ಧಂಬರ್ಧ ಹಣ್ಣು ನಾವು ವೇಸ್ಟ್ ಮಾಡಿಬಿಡ್ತೀವಿ. ಅದಕ್ಕೋಸ್ಕರ ಈ ರೀತಿ ಕಟಿಂಗ್ ಮಾಡ್ಕೊಂಬಿಟ್ಟು ನಂತರ ಒಂದು ಚೂಪಾಗಿರುವಂಥ ಬರಣೆ ಅಥವಾ ಟೀ ಕುಡಿ ಕಪ್ಪು, ಸಾಂಬಾರ್ ಕಪ್ಪು, ಯಾವುದಾದ್ರೂ ಒಂದು ಕಪ್ಪನ್ನು ತೊಗೊಂಡ್ಬಿಟ್ಟು ನೀವು ಈ ರೀತಿ ಕಟಿಂಗನ್ನು ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ಶೇಪಲ್ಲೇ ಬಂದಿದೆ, ಹಾಗೆ ಸಿಪ್ಪೆ ಮಾತ್ರ ಇಲ್ಲಿ ಕಟ್ಟಾಗಿದೆ ಫ್ರೆಂಡ್ಸ್. ಈಗ ನಾನಿಲ್ಲಿ ಇನ್ನೊಂದು ಟ್ರಿಕ್ಕನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಚಾಕುವನ್ನು ತೊಗೊಂಡ್ಬಿಟ್ಟು ಈ ರೀತಿ ಸಿಪ್ಪೆಯನ್ನು ನೋಡ್ತಾ ನಾವು ಕಟಿಂಗನ್ನು ಮಾಡ್ಕೋಬೇಕು. ಆದರೆ ಈ ರೀತಿ ಕಟಿಂಗ್ ಮಾಡಿದರೂ ಕೂಡ ಸಿಪ್ಪೆ ಜೊತೆಗೆ ಹಣ್ಣು ಕೂಡ ಜಾಸ್ತಿನೇ ಹೋಗುತ್ತೆ. ಸೊ ಅದಕ್ಕೋಸ್ಕರ ನೀವು ಒಂದು ಪಾತ್ರೆಯನ್ನು ಯೂಸ್ ಮಾಡಿಬಿಟ್ಟು ಕಟಿಂಗನ್ನು ಮಾಡ್ಕೊಳ್ಳಿ, ಜಾಸ್ತಿ ಹಣ್ಣನ್ನು ವೇಸ್ಟ್ ಆಗೋದಿಲ್ಲ, ಹಾಗೆ ರೌಂಡ್ ಶೇಪ್ ಕೂಡ ಆಗುತ್ತೆ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಹಣ್ಣಿನ ಸಿಪ್ಪೆಯನ್ನು ಸಪ್ರೇಟನ್ನಾಗಿ ಮಾಡ್ಬೋದು ಅಂತ. ಕೆಲವರು ಪೈನಾಪಲ್ ಹಣ್ಣನ್ನು ಕಟಿಂಗ್ ಮಾಡೋಕ್ಕೆ ಬರೋದೇ ಇಲ್ಲ ಅಂತಂದ್ಬಿಟ್ಟು ಕೆಲವರು ಪೂರ್ತಿ ಹಣ್ಣನ್ನು ತೊಗೊಳೋಕ್ಕೆ ಇಷ್ಟಪಡೋದಿಲ್ಲ, ಇದು ಕಟಿಂಗ್ ಮಾಡೋದು ತುಂಬ ಕಷ್ಟ ಅಂದ್ಬಿಟ್ಟು. ಸೊ ಇನ್ಮೇಲೆ ಈ ವಿಡಿಯೋ ನೋಡಿದ ಮೇಲೆ ನೀವು ಹಣ್ಣನ್ನು ತೊಗೊಂಡು ಬಂದುಬಿಟ್ಟು ಈ ರೀತಿ ಕಟಿಂಗನ್ನು ಮಾಡಿ ಫ್ರೆಂಡ್ಸ್, ಮನೆಯಲ್ಲೆಲ್ಲರೂ ಕೂತ್ಕೊಂಡು ತಿನ್ಬೋದು. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.